हाई फ्रेंड्स हेगिदीरा मात्रेगळु अथवा टैबलेट्स ना नावेल्लरु अनारोग्यदिंदिद्दाग हाकिकोळ्ळुत्तेवे चिक्क आरोग्य समस्ये बंद्रू कूड नावु तक्षणवे टैबलेट्स ना हाकिकोळ्ळुत्तेवे ई रीति नावु प्रतिदिन बळसुव टैबलेट्स अल्ली नमगे गोत्तिल्लद एष्टु विषयगळु अडगिरुत्तवे अंतह आसक्तिकरवाद एल्लरिगू उपयोगवागुव विषयगळन्न ई वीडियोदल्ली तिळ्कोळ्ळोण इदरिंद वीडियोन एल्लू स्किप् माडदे कोनेयवरेगू नोडि ಕೆಲವೊಂದು ಟ್ಯಾಬ್ಲೆಟ್ ಶೀಟ್ಸ್ ನ ಗಮನಿಸಿದ್ರೆ ಆ ಟ್ಯಾಬ್ಲೆಟ್ ಶೀಟ್ಸ್ ಅಲ್ಲಿ ಈ ರೀತಿಯಾಗಿ ಕೆಲವೊಂದು ಖಾಲಿ ಭಾಗಗಳು ಇರ್ತವೆ ಇದನ್ನ ನೋಡಿ ನಾವು ಕಂಪನಿಯವರು ಇಲ್ಲಿ ಟ್ಯಾಬ್ಲೆಟ್ಸ್ ನ ಇಡೋದನ್ನ ಮರೆತು ಹೋಗಿದ್ದಾರೆ ಅಂತ ಅಂದುಕೊಳ್ಳುತ್ತೇವೆ ಆದ್ರೆ ಈ ರೀತಿ ಗ್ಯಾಪ್ ನ ಬಿಡಲು ಕೆಲವೊಂದು ಕಾರಣಗಳು ಇರ್ತವೆ ಅವುಗಳಲ್ಲಿ ಮೊದಲನೆಯದು ಸಾಮಾನ್ಯವಾಗಿ ವಾತಾವರಣದಲ್ಲಿನ ಗಾಳಿಯ ಕಾರಣದಿಂದ ಟ್ಯಾಬ್ಲೆಟ್ಸ್ ಆಕ್ಸಿಡೇಷನ್ ಆಗಿ ಅದು ಅದರ ಪವರ್ ನ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಆದ್ರೆ ಆ ಖಾಲಿ ಜಾಗದಲ್ಲಿ ಇನ್ಹರ್ಟ್ ಗ್ಯಾಸಸ್ ಅಂದ್ರೆ ಹೀಲಿಯಂ ನಿಯೋನ್ ಕ್ರಿಪ್ಟೋನ್ ನಂತಹ ಗ್ಯಾಸಸ್ ನ ಇರಿಸೋದ್ರಿಂದ ಟ್ಯಾಬ್ಲೆಟ್ಸ್ ನ ಇನ್ಹರ್ಟ್ನೆಸ್ ಹೆಚ್ಚಾಗುತ್ತೆ ಅಂದ್ರೆ ಟ್ಯಾಬ್ಲೆಟ್ ವಾತಾವರಣದಲ್ಲಿನ ಯಾವುದೇ ಗಾಳಿಯೊಂದಿಗೆ ರಿಯಾಕ್ಟ್ ಆಗೋದಿಲ್ಲ ಇದರಿಂದ ಟ್ಯಾಬ್ಲೆಟ್ ತನ್ನ ಶಕ್ತಿಯನ್ನ ಕಳೆದುಕೊಳ್ಳೋದಿಲ್ಲ ಎರಡನೆಯ ಕಾರಣ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಪ್ರಕಾರ ಟ್ಯಾಬ್ಲೆಟ್ ಅನ್ನು ತಯಾರಿಸುವ ಕಂಪನಿ ಆ ಟ್ಯಾಬ್ಲೆಟ್ ಅಲ್ಲಿ ಯಾವ ಯಾವ ಕೆಮಿಕಲ್ಸ್ ನ ಬಳಸಲಾಗಿದೆ ಅನ್ನೋದನ್ನ ಆ ಟ್ಯಾಬ್ಲೆಟ್ ಶೀಟ್ಸ್ ಮೇಲೆ ಮೆನ್ಷನ್ ಮಾಡಬೇಕು ಕೆಲವೊಂದು ಟ್ಯಾಬ್ಲೆಟ್ಸ್ ಅಲ್ಲಿ ಕೆಲವೇ ಕೆಲವು ಕೆಮಿಕಲ್ಸ್ ನ ಬಳಸಿರ್ತಾರೆ ಇನ್ನು ಕೆಲವೊಂದು ಟ್ಯಾಬ್ಲೆಟ್ಸ್ ಅಲ್ಲಿ ಅನೇಕ ಕೆಮಿಕಲ್ಸ್ ನ ಬಳಸಿರ್ತಾರೆ ಇದರಿಂದ ಇಂತಹ ಖಾಲಿ ಭಾಗಗಳನ್ನು ಬಿಡೋದ್ರಿಂದ ಶೀಟ್ಸ್ ನ ಸೈಜ್ ಹೆಚ್ಚಾಗುತ್ತೆ ಹಾಗೆ ಆ ಟ್ಯಾಬ್ಲೆಟ್ ಗೆ ಸಂಬಂಧಿಸಿದ ಇನ್ಫರ್ಮೇಷನ್ ನ ಮೆನ್ಷನ್ ಮಾಡಲು ಹೆಚ್ಚು ಜಾಗ ಸಿಗುತ್ತೆ ಹಾಗೆ ಟ್ಯಾಬ್ಲೆಟ್ ನ ರವಾನೆ ಮಾಡುವಾಗ ಈ ಖಾಲಿ ಭಾಗಗಳ ಕಾರಣದಿಂದ ಟ್ಯಾಬ್ಲೆಟ್ಸ್ ಮುರಿದು ಹೋಗೋದಿಲ್ಲ ಸಾಮಾನ್ಯವಾಗಿ ನಾವು ಟ್ಯಾಬ್ಲೆಟ್ಸ್ ಮೇಲೆ ಎಕ್ಸ್‌ಪೈರಿ ಡೇಟ್ಸ್ ನ ನೋಡಿರ್ತೇವೆ ಆದ್ರೆ ಈ ಎಕ್ಸ್‌ಪೈರ್ಡ್ ಆಗಿರುವ ಮೆಡಿಸಿನ್ಸ್ ನ ತೆಗೆದುಕೊಂಡ್ರೆ ಏನಾದರೂ ತೊಂದರೆ ಆಗುತ್ತೆ ಎನ್ನುವ ಸಂದೇಹ ನಿಮಗೆ ಎಂದಾದರೂ ಬಂದಿದೆಯಾ ವಾಸ್ತವವಾಗಿ ನಾವು ಅವಧಿ ಮುಗಿದ ಟ್ಯಾಬ್ಲೆಟ್ಸ್ ನ ತೆಗೆದುಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ ಮೆಡಿಸಿನ್ ಮೇಲಿರುವ ಎಕ್ಸ್‌ಪೈರಿ ಡೇಟ್ ಏನನ್ನ ಸೂಚಿಸುತ್ತೆ ಅಂದ್ರೆ ಅದು ಮೆಡಿಸಿನ್ ನ ತಯಾರಿಸಿದ ಮ್ಯಾನುಫ್ಯಾಕ್ಚರರ್ ಆ ಎಕ್ಸ್‌ಪೈರಿ ಡೇಟ್ ವರೆಗೂ ಮಾತ್ರ ಆ ಔಷಧಿ ಅದರ ಪ್ರಭಾವವನ್ನ ಹೊಂದಿರುತ್ತೆ ಅದು ಅಲ್ಲಿವರೆಗೂ ಮಾತ್ರ ಸರಿಯಾಗಿ ಕೆಲಸ ಮಾಡುತ್ತೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಂತ ಗ್ಯಾರಂಟಿ ಕೊಟ್ಟಿರ್ತಾನೆ ಆದ್ರೆ ಎಕ್ಸ್‌ಪೈರ್ಡ್ ಆದ ಮೆಡಿಸಿನ್ಸ್ ನ ತೆಗೆದುಕೊಂಡ್ರೆ ತೊಂದರೆಯಾಗುತ್ತೆ ಅಂತ ಹೇಳೋದಿಲ್ಲ ನಾವು ಅದನ್ನ ಸರಿಯಾದ ವಾತಾವರಣದಲ್ಲಿ ಇಟ್ಟು ಅದರ ಕ್ಯಾಪ್ ಅಥವಾ ಸೀಲ್ ನ ಓಪನ್ ಮಾಡದೆ ಬಿಟ್ರೆ ಕೆಲವೊಂದು ಸಲ ಎಕ್ಸ್‌ಪೈರಿ ಆದರೂ ಕೂಡ ಅವು ಚೆನ್ನಾಗಿ ಕೆಲಸ ಮಾಡುತ್ತವೆ ಇನ್ನು ಕೆಲವೊಂದು ಮೆಡಿಸಿನ್ಸ್ ಎಕ್ಸ್‌ಪೈರಿ ಡೇಟ್ ಆದ್ಮೇಲೂ ಕೂಡ ಸ್ವಲ್ಪ ಮಟ್ಟಿಗೆ ಮಾತ್ರ ಕೆಲಸ ಮಾಡುತ್ತವೆ ಆದ್ರೆ ಸ್ವಲ್ಪ ಪ್ರಮಾಣದಷ್ಟು ಸೈಡ್ ಎಫೆಕ್ಟ್ಸ್ ಆಗುವ ಸಾಧ್ಯತೆ ಇರುತ್ತೆ ಆಗ್ಲೇ ಪ್ರಾಣಕ್ಕೆ ಯಾವುದೇ ಹಾನಿಯಾಗೋದಿಲ್ಲ ನೀವು ಕೆಲವೊಂದು ಕ್ಯಾಪ್ಸ್ಯೂಲ್ ಮೇಲೆ ಎರಡೆರಡು ಕಲರ್ಸ್ ಇರೋದನ್ನ ನೋಡಿರ್ತೀರಾ ಅದರಲ್ಲಿ ಅರ್ಧ ಭಾಗ ಡಾರ್ಕ್ ಕಲರ್ ಅಲ್ಲಿ ಇದ್ರೆ ಮತ್ತೊಂದು ಭಾಗ ಲೈಟ್ ಕಲರ್ ಅಲ್ಲಿ ಇರುತ್ತೆ ಆದ್ರೆ ಈ ರೀತಿ ಎರಡೆರಡು ಕಲರ್ಸ್ ನ ಇಡಲು ಕಾರಣವೇನು ಗೊತ್ತಾ ಕ್ಯಾಪ್ಸ್ಯೂಲ್ಸ್ ಅಲ್ಲಿ ಈ ಭಾಗವನ್ನ ಬಾಡಿ ಅಂತ ಈ ಭಾಗವನ್ನ ಕ್ಯಾಪ್ ಅಂತ ಕರೀತಾರೆ ಇವೆರಡು ಬೇರೆ ಬೇರೆ ಬಣ್ಣದಲ್ಲಿರ್ತವೆ ಹಾಗೇನೆ ಇವುಗಳ ಡಯಾಮೀಟರ್ನು ಬೇರೆ ಬೇರೆಯಾಗಿರುತ್ತೆ ಕ್ಯಾಪ್ಸ್ಯೂಲ್ ಅಲ್ಲಿ ಡ್ರಗ್ ನ ತುಂಬಿಸುವ ಸಂದರ್ಭದಲ್ಲಿ ಕ್ಯಾಪ್ಸ್ಯೂಲ್ ಫಿಲ್ಲಿಂಗ್ ಮಷಿನ್ ಅಲ್ಲಿ ಬಾಡಿ ಪಾರ್ಟ್ ನ ಇಟ್ಟು ಅದರಲ್ಲಿ ಡ್ರಗ್ ನ ತುಂಬಿಸಿದ ಮೇಲೆ ಕ್ಯಾಪ್ ನ ಅಟ್ಯಾಚ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಕ್ಯಾಪ್ ಮತ್ತು ಬಾಡಿ ಎರಡು ಒಂದೇ ಕಲರ್ ಅಲ್ಲಿ ಇದ್ರೆ ಇವುಗಳನ್ನ ಗುರುತಿಸೋದು ತುಂಬಾ ಕಷ್ಟವಾಗುತ್ತೆ ಸೋ ಎರಡು ಪಾರ್ಟ್ಸ್ ನ ಬೇರೆ ಬೇರೆ ಕಲರ್ ಅಲ್ಲಿ ಇಡೋದ್ರಿಂದ ಕ್ಯಾಪ್ಸ್ಯೂಲ್ ಫಿಲ್ಲಿಂಗ್ ಪ್ರೋಸೆಸ್ ಸುಲಭವಾಗುತ್ತೆ ಹಾಗೆ ಕ್ಯಾಪ್ಸ್ಯೂಲ್ ನ ಬೇರೆ ಬೇರೆ ಬಣ್ಣದಲ್ಲಿ ಇಡೋದ್ರಿಂದ ಅದನ್ನ ಹಾಕೊಳ್ಳುವ ರೋಗಿಗಳು ಕ್ಯಾಪ್ಸ್ಯೂಲ್ ನ ಸುಲಭವಾಗಿ ಗುರುತಿಸಿ ಯಾವ ರೋಗಕ್ಕೆ ಯಾವ ಕ್ಯಾಪ್ಸ್ಯೂಲ್ ನ ಹಾಕೊಳ್ಳಬೇಕು ಯಾವ ಸಮಯದಲ್ಲಿ ಹಾಕೊಳ್ಳಬೇಕು ಅನ್ನೋದನ್ನ ಗುರುತಿಸುತ್ತಾರೆ 8000 ರೂಪಾಯಿ ಇರುವ ಫ್ಯಾನ್ ಕೇವಲ 619 ರೂಪಾಯಿಗೆ ಫ್ರೆಂಡ್ಸ್ ನೀವು ಕೆಲವೊಂದು ಟ್ಯಾಬ್ಲೆಟ್ ಬಾಕ್ಸ್ ಮೇಲೆ ಈ ರೀತಿ ಉದ್ದವಾದ ರೆಡ್ ಲೈನ್ ಇರೋದನ್ನ ನೋಡಿರಬಹುದು ಆದ್ರೆ ಈ ರೆಡ್ ಲೈನ್ ಗೆ ಕೂಡ ಒಂದು ವಿಶೇಷತೆ ಇದೆ ಅದೇನೆಂದ್ರೆ ಸಾಮಾನ್ಯವಾಗಿ ನಾವು ಮೆಡಿಕಲ್ ಶಾಪ್ ಗೆ ಹೋಗಿ ಜ್ವರ ಅಥವಾ ಕೆಮ್ಮಿಗೆ ಟ್ಯಾಬ್ಲೆಟ್ಸ್ ನ ಕೊಡಿ ಅಂತ ಡಾಕ್ಟರ್ ನ ಡಿಸ್ಕ್ರಿಪ್ಷನ್ ನ ಪಡಿದೇನೆ ಡೈರೆಕ್ಟ್ ಆಗಿ ಹೋಗಿ ಕೇಳ್ತೇವೆ ಆದ್ರೆ ಈ ರೀತಿ ರೆಡ್ ಲೈನ್ ಇರೋ ಟ್ಯಾಬ್ಲೆಟ್ಸ್ ನ ಕೇವಲ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದ್ರೆ ಮಾತ್ರ ಫಾರ್ಮಸಿಯಲ್ಲಿರೋ ಕೆಮಿಸ್ಟ್ ಅಥವಾ ಡ್ರಗ್ಗಿಸ್ಟ್ ಆ ಟ್ಯಾಬ್ಲೆಟ್ ನ ಕೊಡ್ತಾನೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಈ ರೆಡ್ ಲೈನ್ ಇರೋ ಟ್ಯಾಬ್ಲೆಟ್ಸ್ ನ ಬಳಸಬಾರದು ಇದಕ್ಕಾಗಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ರೆಡ್ ಲೈನ್ಸ್ ಇರೋ ಟ್ಯಾಬ್ಲೆಟ್ಸ್ ನ ಕೊಡೋದಿಲ್ಲ ಕೇವಲ ಓಟಿಸಿ ಡ್ರಗ್ಸ್ ನ ಮಾತ್ರ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಇದ್ರೂ ಕೂಡ ಕೊಡ್ತಾರೆ ಸೋ ನೆಕ್ಸ್ಟ್ ಟೈಮ್ ನೀವು ಮೆಡಿಕಲ್ ಶಾಪ್ ಗೆ ಹೋಗಿ ಟ್ಯಾಬ್ಲೆಟ್ ನ ಖರೀದಿಸುವಾಗ ಆ ಟ್ಯಾಬ್ಲೆಟ್ ಶೀಟ್ ಮೇಲೆ ಈ ರೆಡ್ ಲೈನ್ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೆಲವೊಂದು ಸಲ ಟ್ಯಾಬ್ಲೆಟ್ ಶೀಟ್ಸ್ ಮೇಲೆ ಐಪಿ ಬಿಪಿ ಯುಎಸ್ಪಿ ಅಂತ ಬರೆದಿರುತ್ತೆ ಆದ್ರೆ ಇವುಗಳ ಅರ್ಥವೇನು ಇವು ಏನನ್ನ ಸೂಚಿಸುತ್ತೆ ಗೊತ್ತಾ ಮೊದಲನೇದಾಗಿ ಐಪಿ ಬಗ್ಗೆ ತಿಳ್ಕೊಳ್ಳೋಣ ಐಪಿ ಅಂದ್ರೆ ಇಂಡಿಯನ್ ಫಾರ್ಮಕೋಪಿಯಾ
ಅಂದ್ರೆ ಈ ಟ್ಯಾಬ್ಲೆಟ್ಸ್ ನ ಭಾರತದಲ್ಲೇ ತಯಾರಿಸಿದ್ದಾರೆ ಅಂತ ಅರ್ಥ. ಹಾಗೆ ಭಾರತದಲ್ಲಿ ತಯಾರಿಸುವ ಯಾವುದೇ ಔಷಧಿ ಮೇಲಾದರೂ ಐಪಿ ಸಿಂಬಲ್ ನ ತಪ್ಪದೆ ಮುದ್ರಿಸಬೇಕು. ಇದರಿಂದ ಯಾವುದಾದ್ರೂ ಮೆಡಿಸಿನ್ ಈ ಐಪಿ ಸಿಂಬಲ್ ನ ಹೊಂದಿದ್ರೆ ಅದನ್ನ ಇಂಡಿಯನ್ ಫಾರ್ಮಕೋಪಿಯಾ ಗೈಡ್ ಲೈನ್ಸ್ ನ ಅಡಿಯಲ್ಲಿ ಭಾರತದಲ್ಲೇ ತಯಾರಿಸಲಾಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಇನ್ನು ಯುಎಸ್ಪಿ ಬಗ್ಗೆ ನೋಡೋದಾದ್ರೆ ಯುಎಸ್ಪಿ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಫಾರ್ಮಕೋಪಿಯಾ, ಅಂದ್ರೆ ಅಮೆರಿಕನ್ ಫಾರ್ಮಸಿ ಅವರು ಅಮೆರಿಕನ್ ಫಾರ್ಮಕೋಪಿಯಾ ಗೈಡ್ ಲೈನ್ಸ್ ನ ಅಡಿಯಲ್ಲಿ ಮೆಡಿಸಿನ್ಸ್ ನ ತಯಾರಿಸಿದ್ದಾರೆ ಅಂತ ಅರ್ಥ. ಯುಪಿ ಅಂದ್ರೆ ಯುರೋಪಿಯನ್ ಫಾರ್ಮಕೋಪಿಯಾ, ಅಂದ್ರೆ ಯುರೋಪ್ ಖಂಡದಲ್ಲಿನ ದೇಶಗಳಲ್ಲಿ ಈ ಮೆಡಿಸಿನ್ಸ್ ನ ತಯಾರಿಸಿದ್ದಾರೆ ಅಂತ ಅರ್ಥ. ಹಾಗೆ ಬಿಪಿ ಅಂದ್ರೆ ಬ್ರಿಟಿಷ್ ಫಾರ್ಮಕೋಪಿಯಾ. ಈ ರೀತಿ ಒಂದೊಂದು ದೇಶಕ್ಕೆ ತಮ್ಮ ತಮ್ಮ ದೇಶದ ಪ್ರಜೆಗಳ ಆಕಾರ, ವಾತಾವರಣ, ಹವ್ಯಾಸಗಳ ಆಧಾರದ ಮೇಲೆ ಅವರ ದೇಶಕ್ಕೆ ಒಂದು ಫಾರ್ಮಕೋಪಿಯಾ ಇರುತ್ತೆ. ಈ ಫಾರ್ಮಕೋಪಿಯಾ ಗೈಡ್ ಲೈನ್ಸ್ ನ ಅಡಿಯಲ್ಲೇ ಮೆಡಿಸಿನ್ಸ್ ನ ತಯಾರಿಸ್ತಾರೆ. ನೀವೆಲ್ಲರೂ ಟ್ಯಾಬ್ಲೆಟ್ಸ್ ಮೇಲೆ ಇಂತಹ ಲೈನ್ಸ್ ಇರೋದನ್ನ ನೋಡಿರ್ತೀರಾ. ಆದ್ರೆ ಅನೇಕ ಜನರಿಗೆ ಇದರ ಉಪಯೋಗ ಏನು ಅನ್ನೋದೇ ಗೊತ್ತಿರೋದಿಲ್ಲ. ಈ ಲೈನ್ಸ್ ನ ಡಿಪಾಸಿಟ್ ಲೈನ್ಸ್ ಅಥವಾ ಸ್ಕೋರ್ಸ್ ಅಂತ ಕರೀತಾರೆ. ಹಾಗೆ ಈ ಲೈನ್ ಇರುವ ಮಾತ್ರೆಗಳನ್ನ ಸ್ಕೋರ್ಡ್ ಪಿಲ್ಸ್ ಅಂತ ಕರೀತಾರೆ. ಈ ಲೈನ್ಸ್ ಇರೋ ಟ್ಯಾಬ್ಲೆಟ್ಸ್ ನ ಎರಡು ಪೀಸ್ ಆಗಿ ಬ್ರೇಕ್ ಮಾಡಲು ಇದು ಸಹಾಯವಾಗುತ್ತೆ. ಸಾಮಾನ್ಯವಾಗಿ ಒಂದು ಟ್ಯಾಬ್ಲೆಟ್ ನ ಬ್ರೇಕ್ ಮಾಡಿದ್ರೆ ಅದು ಸರಿಯಾಗಿ ಬ್ರೇಕ್ ಆಗೋದಿಲ್ಲ. ಆದ್ರೆ ಟ್ಯಾಬ್ಲೆಟ್ಸ್ ಮೇಲೆ ಈ ರೀತಿ ಸ್ಕೋರ್ ಲೈನ್ಸ್ ನ ಇಡೋದ್ರಿಂದ ಇದರ ಸಹಾಯದಿಂದ ಟ್ಯಾಬ್ಲೆಟ್ ಸುಲಭವಾಗಿ ಎರಡು ಪೀಸ್ ಆಗಿ ಬ್ರೇಕ್ ಆಗುತ್ತೆ. 500 mg ಇರೋ ಒಂದು ಟ್ಯಾಬ್ಲೆಟ್ ಅಲ್ಲಿ 250 mg ಮಾತ್ರ ಹಾಕೊಳ್ಬೇಕು. ಅಂದ್ರೆ ಈ ಲೈನ್ ನ ಮಧ್ಯದಲ್ಲಿ ಬ್ರೇಕ್ ಮಾಡೋದ್ರಿಂದ ಎರಡು 250 mg ಟ್ಯಾಬ್ಲೆಟ್ಸ್ ಆಗ್ತವೆ. ಹಾಗೆ ಇಲ್ಲಿ ಮತ್ತೊಂದು ವಿಚಾರ ಏನಂದ್ರೆ ಈ ರೀತಿ ಡಿಪಾಸಿಟ್ ಲೈನ್ಸ್ ಇಲ್ಲದೆ ಇರೋ ಟ್ಯಾಬ್ಲೆಟ್ಸ್ ನ ಬ್ರೇಕ್ ಮಾಡಿ ಹಾಕೊಳ್ಬಾರ್ದು. ನಮ್ಮಲ್ಲಿ ತುಂಬಾ ಜನರಿಗೆ ಈ ಡೌಟ್ ಬಂದಿರಬಹುದು. ಅದೇನೆಂದ್ರೆ ಕ್ಯಾಪ್ಸುಲ್ ಒಳಗಡೆ ಪೌಡರ್ ರೂಪದಲ್ಲಿ ಔಷಧಿ ಇರುತ್ತೆ. ಈ ಔಷಧಿಯಿಂದಾನೇ ರೋಗ ಗುಣವಾಗುತ್ತೆ. ಆದ್ರೆ ಈ ಕ್ಯಾಪ್ಸುಲ್ ಮೇಲಿರುವ ಈ ಪೊರೆ ಪ್ಲಾಸ್ಟಿಕ್ ರೀತಿ ಇರುತ್ತೆ. ಇದನ್ನ ಕೂಡ ನುಂಗಿಬಿಟ್ರೆ ನಮಗೆ ಯಾವುದೇ ಅಪಾಯವಾಗೋದಿಲ್ವಾ ಅಂತ. ವಾಸ್ತವವಾಗಿ ಕ್ಯಾಪ್ಸುಲ್ ಮೇಲಿರುವ ಪೊರೆಯನ್ನ ಜೆಲಾಟಿನ್ ನಿಂದ ತಯಾರಿಸಿರ್ತಾರೆ. ಪ್ರಾಣಿಗಳ ಚರ್ಮ, ಮೂಳೆಗಳು ಹಾಗೂ ಇತರ ಅವಯವಗಳಲ್ಲಿ ಕೊಲಾಜನ್ ಅನ್ನೋ ಪ್ರೋಟೀನ್ ಇರುತ್ತೆ. ಈ ಕೊಲಾಜನ್ ಅನ್ನೋ ಪ್ರೋಟೀನ್ ಇಂದಾನೇ ಈ ಮೇಲಿನ ಪೊರೆಯನ್ನ ತಯಾರಿಸಿರ್ತಾರೆ. ಸೊ ನಾವು ಕ್ಯಾಪ್ಸುಲ್ ನ ನುಂಗಿದ 20 ಅಥವಾ 30 ನಿಮಿಷಗಳ ಒಳಗಡೆ ಕ್ಯಾಪ್ಸುಲ್ ಅಲ್ಲಿರುವ ಜೆಲಾಟಿನ್ ನಮ್ಮ ಹೊಟ್ಟೆಯಲ್ಲಿ ಕರಗಿ ಹೋಗುತ್ತೆ. ಇದರಿಂದ ಜೆಲಾಟಿನ್ ನಿಂದ ಯಾವುದೇ ತೊಂದರೆಯಾಗೋದಿಲ್ಲ. ಕೆಲವೊಂದು ಟ್ಯಾಬ್ಲೆಟ್ಸ್ ವಿಧ ವಿಧವಾದ ಕಲರ್ ಅಲ್ಲಿ ಇರ್ತವೆ. ಆದ್ರೆ ಈ ಕಲರ್ ಇಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ವಾ ಅಂದ್ರೆ, ಸಾಮಾನ್ಯವಾಗಿ ಟ್ಯಾಬ್ಲೆಟ್ಸ್ ಮೇಲೆ ಕಲರ್ ನ ಹಾಕಲು ಕಲರಿಂಗ್ ಏಜೆಂಟ್ಸ್ ನ ಉಪಯೋಗಿಸ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಎರಿಥ್ರೋಸೈನ್, ಟೈಟಾನಿಯಂ ಡೈಆಕ್ಸೈಡ್ ನಂತಹ ಕೆಮಿಕಲ್ಸ್ ನ ಉಪಯೋಗಿಸ್ತಾರೆ. ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ಟ್ಯಾಬ್ಲೆಟ್ ಗೆ ಶುಗರ್ ಕೋಟಿಂಗ್ ನ ಹಾಕಿರ್ತಾರೆ. ಇದರಿಂದ ಟ್ಯಾಬ್ಲೆಟ್ ಅಲ್ಲಿರುವ ಕಹಿ ರುಚಿಯನ್ನ ಕಡಿಮೆ ಮಾಡಲು ಸಹಾಯವಾಗುತ್ತೆ. ಈ ಬಣ್ಣವನ್ನ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕೋಟಿಂಗ್ ಮಾಡಿರೋದ್ರಿಂದ ಇವು ದೇಹದಲ್ಲಿ ಹೋದ್ರೂ ಕೂಡ ಏನು ಆಗೋದಿಲ್ಲ. ಆದ್ರೆ ಚಿಕ್ಕ ಮಕ್ಕಳಿಗೆ ಸೈಡ್ ಎಫೆಕ್ಟ್ಸ್ ಆಗುವ ಸಾಧ್ಯತೆ ಇರುತ್ತೆ. ಹಾಗೇನೆ ಈ ಟ್ಯಾಬ್ಲೆಟ್ಸ್ ಮೇಲಿರುವ ಕಲರ್ ಕೋಟಿಂಗ್ಸ್ ನ ಕಾರಣದಿಂದ ಟ್ಯಾಬ್ಲೆಟ್ ಗಳು ಯಾವುದೇ ರೀತಿಯ ವಾತಾವರಣವನ್ನಾದ್ರೂ ಕೂಡ ತಡೆದುಕೊಳ್ತವೆ. ಹಾಗೆ ಟ್ಯಾಬ್ಲೆಟ್ಸ್ ನ ಸುಲಭವಾಗಿ ಗುರುತಿಸಲು ಇದು ಸಹಾಯವಾಗುತ್ತೆ. ಫ್ರೆಂಡ್ಸ್, ಕೆಲವೊಂದು ಟ್ಯಾಬ್ಲೆಟ್ಸ್ ನ ಗಮನಿಸಿದ್ರೆ ಆ ಟ್ಯಾಬ್ಲೆಟ್ಸ್ ಮೇಲೆ ಈ ರೀತಿ ಕೆಲವೊಂದು ನಂಬರ್ಸ್ ನ ಬರೆದಿರ್ತಾರೆ. ಆದ್ರೆ ಆ ನಂಬರ್ಸ್ ನ ಯಾಕೆ ಹಾಕಿರ್ತಾರೆ ಅಂದ್ರೆ, ಅಮೆರಿಕಾದಲ್ಲಿ ತಯಾರಿಸುವ ಪ್ರತಿಯೊಂದು ಮೆಡಿಸಿನ್ FDA ಅಂದ್ರೆ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ನಿಂದ ಒಂದು ಕೋಡ್ ಅಥವಾ ನಂಬರ್ಸ್ ನ ಆ ಮೆಡಿಸಿನ್ ಅಪ್ರೂವ್ ಆಗಿದೆ ಅಂತ ಪಡೆದುಕೊಳ್ಬೇಕು. FDA ಒಂದೊಂದು ಮೆಡಿಸಿನ್ ಗೆ ಒಂದೊಂದು ವಿಶೇಷವಾದ ಕೋಡ್ ನ ಕೊಡುತ್ತೆ. ಒಂದು ಪರ್ಟಿಕ್ಯುಲರ್ ಕೋಡ್, ಸೈಜ್, ಶೇಪ್, ಕಲರ್ ಇರುವ ಮೆಡಿಸಿನ್ ಒಂದು ಪರ್ಟಿಕ್ಯುಲರ್ ವ್ಯಾಧಿಯನ್ನ ನಿವಾರಣೆ ಮಾಡುತ್ತೆ. ಒಂದ್ ವೇಳೆ ಅಮೆರಿಕಾದ ಮೆಡಿಸಿನ್ ಗೆ ಈ ಕೋಡ್ ಇಲ್ಲದಿದ್ರೆ ಅದು FDA ಅಪ್ರೂವ್ ಆಗಿಲ್ಲ ಅಂತ ಅರ್ಥ. ಅಥವಾ ಆ ಡ್ರಗ್ ನಕಲಿ ಅಂತ ಅಥವಾ ಬೇರೆ ದೇಶದ ಡ್ರಗ್ ಅಂತ ಅರ್ಥ ಮಾಡಿಕೊಳ್ಬೇಕು. ಪಿಲ್ ಇನ್ಫಾರ್ಮೇಶನ್ ಎಂಬ ವೆಬ್ಸೈಟ್ ಅಲ್ಲಿ ಡ್ರಗ್ ಮೇಲಿರುವ ಕೋಡ್, ಕಲರ್ ಮತ್ತೆ ಶೇಪ್ ನ ಎಂಟರ್ ಮಾಡಿದ್ರೆ ಆ ಮೆಡಿಸಿನ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಅದನ್ನ ತಯಾರಿಸಿದ್ದು ಯಾರು ಎಂಬ ಇನ್ಫಾರ್ಮೇಶನ್ ಬರುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋದಲ್ಲಿನ ವಿಶೇಷತೆ. ಈ ವಿಡಿಯೋದಿಂದ ನೀವೇನಾದರೂ ಹೊಸ ವಿಷಯ ಕಲಿತುಕೊಂಡಿದ್ರೆ ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ನನಗೆ ಮೋಟಿವೇಟ್ ಆಗುತ್ತೆ. ಹಾಗೆ ಮುಂದಿನ ವಿಡಿಯೋನ ಮಿಸ್ ಮಾಡದೆ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.